ಹಾಯ್ ಹಾಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನುಸ್ ನೆಸ್ಟ್. ನಾನಿವತ್ತು ಚಿಕನ್ ಮಾಡ್ತಾಯಿದ್ದೀನಿ. ಇದು ನಿನ್ನೆ ಮಾಡಬೇಕಾಗಿರುವಂತಹ ಚಿಕನ್, ನಾನಿವತ್ತು ಮಾಡ್ತಾಯಿದ್ದೀನಿ. ನಿನ್ನೆ ಗಾಡಿಯಿಂದ ಬಿದ್ದು ಕಾಲು ಏಟಾಗಿರೋದ್ರಿಂದ ನಿನ್ನೆ ನಾನು ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನಾನು ಈ ಚಿಕನ್ನ ಇವತ್ತು ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಕಾಲು ನೋವಿರೋದ್ರಿಂದ ನನ್ನ ಮಗಳೂ ಕೂಡ ನನಗಿಲ್ಲಿ ಹೆಲ್ಪ್ ಮಾಡ್ತಿದ್ದಾಳೆ. ಬನ್ನಿ, ನಾನು ಚಿಕನ್ನಲ್ಲಿ ಏನೆಲ್ಲ ಮಾಡ್ತಿದ್ದೀನಿ. ಮತ್ತು ಇವತ್ತು ಇನ್ನೊಂದೇನೆಂದರೆ, ಚಿಕನ್ ಮಾಡಬೇಕಿದ್ರೆ ತುಂಬ ಪಾತ್ರೆಗಳು, ತುಂಬ ಕೆಲಸಗಳಾಗುತ್ತೆ. ಕಡಿಮೆ ಟೈಮಲ್ಲಿ ಕಡಿಮೆ ಪಾತ್ರೆ ಉಪಯೋಗಿಸ್ಕೊಂಡು ಒಂದಷ್ಟು ರೆಸಿಪಿಗಳನ್ನ ಮಾಡೋಣ. ಬನ್ನಿ, ಹೇಗೆ ನಾನೇನೇನೆಲ್ಲ ಮಾಡ್ತೀನಿ. ಇವತ್ತು ನಾನು ಚಿಕನ್ ಸಾಂಬಾರ್, ಕಬಾಬ್, ಮುದ್ದೆ, ರೈಸ್ ಇದಿಷ್ಟು ಮಾಡೋಣ ಅಂತಿದ್ದೀನಿ. ಬನ್ನಿ, ಇವತ್ತಿನ ಡಿನ್ನರ್ ರೆಸಿಪಿ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬಾಂಡ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ, ಚಕ್ಕೆ, ಲವಂಗ, ಈರುಳ್ಳಿ, ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಇಡಿ ಕೊತ್ತಂಬರಿ, ಒಂದು ಇಡಿ ಪುದೀನ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ವಲ್ಪ ಹುರುಗಡಲೆನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿ ಇದೆಲ್ಲ ಫ್ರೈ ಆದಮೇಲೆ ತೆಂಗಿನ ತುರಿ, ಒಂದು ಕಪ್ಪಷ್ಟು ತೆಂಗಿನ ತುರಿ ನಾನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಕೊನೆಯದಾಗಿ ಮೆಣಸು ಮತ್ತು ಧನಿಯಾ ಪೌಡರ್, ಇದನ್ನು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಇವಾಗ ಮುಗ್ದಿದೆ. ನಂತರ ಇದು ಸ್ವಲ್ಪ ಬಿಸಿ ಆರಬೇಕಿದ್ದು ರುಬ್ಬೇಕು ಅಂದರೆ ಅಷ್ಟರಲ್ಲಿ ನಾವು ಕಬಾಬ್ಗೆ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ಕಬಾಬ್ಗೆ ನಾನು ಮೊದಲು ಒಂದು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು, ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ, ಒಂದು ಸ್ಪೂನ್ ಗರಂ ಮಸಾಲ, ಮತ್ತು ಫುಡ್ ಕಲರ್ ಒಂದು ಕಾಲು ಸ್ಪೂನಷ್ಟು ಫುಡ್ ಕಲರ್ ಹಾಕ್ಕೊಬೇಕು. ನಂತರ ಒಂದು ನಿಂಬೆಹಣ್ಣಿನ ಜ್ಯೂಸು ಅದನ್ನು ತಗೊಂಡು ಇದಕ್ಕೆ ಸೇರಿಸ್ಕೊಬೇಕು. ನಂತರ ಒಂದು ಮೊಟ್ಟೆ, ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಕಬಾಬ್ಗೆ ಒಂದು ಮೊಟ್ಟೆ ಸಾಕಾಗುತ್ತೆ, ಹಾಗಾಗಿ ಒಂದು ಮೊಟ್ಟೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಸೇರಿಸ್ಬೇಕು, ಅದೇನೆಂದರೆ ಬೆಲ್ಲ. ಇದು ಯಾರಿಗೂ ಗೊತ್ತಿರಲ್ಲ ಅನ್ಕೊತೀನಿ. ಬೆಲ್ಲ ಸೇರಿಸೋದ್ರಿಂದ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಬೇಕು. ನಂತರ ಸ್ವಲ್ಪ ಎಳ್ಳು ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲ ಸೇರಿಸೋದ್ರಿಂದ ಒಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ. ನೀವೊಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಕೆ ಜಿ ಎಸ್ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ನೀರೆಲ್ಲ ಚೆನ್ನಾಗಿ ಹೋಗಿರಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಬಿಡ್ಬೇಕು. ನೋಡಿ, ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕಲ್ಲರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡಾಗಬೇಕು. ನಾನಿಲ್ಲಿ ಕಬಾಬ್ಗೆ ಯಾವುದೇ ಪೌಡರ್, ಹೊರಗಡೆಯಿಂದ ತಂದಿರೋ ಯಾವುದೇ ಕಬಾಬ್ ಪೌಡರ್ನ ಉಪಯೋಗಿಸಿಲ್ಲ. ಮನೇಲೇ ಇರುವಂತಹ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿರೋವಂಥದ್ದು. ಇವಾಗ ನೋಡಿ, ಈ ಪಾತ್ರೆಯಿಂದ ತೆಗೆದು ಒಂದು ಚಿಕ್ಕ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇದೇ ಪಾತ್ರೆಯಲ್ಲಿ ಇವಾಗ ಸಾಂಬಾರು ಕೂಡ ಮಾಡ್ಕೋತೀನಿ. ಸ್ವಲ್ಪ ನೀರು ಹಾಕಿ ತೊಳೆದ್ರೆ ಮುಗೀತು. ಇದೇ ಪಾತ್ರೆಯಲ್ಲಿ ನಾನು ಸಾಂಬಾರನ್ನ ರೆಡಿ ಮಾಡ್ಕೊತೀನಿ. ಆದಷ್ಟು ಅಡುಗೆ ಮಾಡಬೇಕಿದ್ರೆ ಪಾತ್ರೆಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಬೇಕು, ಇಲ್ಲಾಂದರೆ ನಮಗೆ ಅಲ್ವಾ ಜಾಸ್ತಿ ಕೆಲಸ ಆಗೋದು. ನೋಡಿ, ಇವಾಗ ಅದನ್ನು ನಾನು ನೀರು ಹಾಕಿ ಸ್ವಲ್ಪ ತೊಳೆದು ಹಾಗೆ ಇಡ್ತೀನಿ. ಇದನ್ನೆಲ್ಲ ಸೋಪ್ ಹಾಕಿ ಉಜ್ಜಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತಕ್ಷಣ ತೊಳೆಯೋದ್ರಿಂದ ಅದೇನು ಅಷ್ಟೊಂದು ಗಲೀಜಾಗಿರಲ್ಲ. ಇಲ್ಲಿ ನನ್ನ ಮಗಳು ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ದಾಳೆ. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ ನಂತರ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ಇದು ಹೋಮ್ ಮೇಡ್ ಕಸೂರಿ ಮೇಥಿ. ಇದನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನಂತರ ಇಲ್ಲಿ ಈರುಳ್ಳಿ ಮತ್ತು ಕಸೂರಿ ಮೇಥಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು
ಮತ್ತು ಅರಿಶಿಣ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಕುಲುಕಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಯುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾವು ಆವಾಗಲೇ ಹುರ್ಕೊಂಡಿರೋಂತಹ ಮಸಾಲೆ ಎಲ್ಲ ರುಬ್ಕೊ ಬಂದ್ಬಿಡೋಣ. ನೋಡಿ, ಇವಾಗ ಇದು ಸ್ವಲ್ಪ ಮಟ್ಟಿಗೆ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ನೀರು ಬಿಡೋದಕ್ಕೆ ಶುರು ಆಗಿದೆ. ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬಾಂಡ್ಲಿ, ಅದನ್ನೇ ತೊಳೆದುಬಿಟ್ಟು ಕಬಾಬ್ಗೆ ಕರಿಯೋದಕ್ಕೂ ಕೂಡ ಇಟ್ಕೊಳ್ಳೋಣ. ನೋಡಿ, ಇವಾಗ ಇದು ಚೆನ್ನಾಗಿ ಬೇಯ್ತಿದೆ. ನಾನಲ್ಲಿ ಪಕ್ಕದಲ್ಲಿ ಅದೇ ಬಾಂಡ್ಲಿನ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಪಕ್ಕದಲ್ಲಿ. ನೋಡಿ, ಈಗಾಗಲೇ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಕಬಾಬ್ನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಈ ಚಿಕನ್ನ ಮ್ಯಾರಿನೇಟ್ ಎಲ್ಲ ಮಾಡಿದ್ಮೇಲೆ ಒನ್ ಅವರ್ ಫ್ರಿಡ್ಜಲ್ಲಿ ಇಟ್ಕೊಂಡ್ರೂ ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ನನಗಿಲ್ಲಿ ಟೈಮ್ ಇಲ್ಲದೆ ಇರೋ ಕಾರಣ ನಾನು ರಾತ್ರಿನೇ ಅಡುಗೆ ಮಾಡ್ತಿದ್ದೆ, ಹಾಗಾಗಿ ತಕ್ಷಣವೇ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ. ಅಲ್ಲಿ ಎಣ್ಣೆಗೆ ಕಬಾಬ್ ಹಾಕಿದ ನಂತರ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಚಿಕನ್ ಎಲ್ಲ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲ ಸೇರಿಸಿ, ಇದಕ್ಕೆ ನಿಮ್ಮ ಎಷ್ಟು ಬೇಕು ನಿಮಗೆ ಗಟ್ಟಿಯಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದರೆ ಸಾಂಬಾರ್ ರೆಡಿಯಾಗುತ್ತೆ. ನಾನಿಲ್ಲಿ ರುಬ್ಬಿರುವಂತಹ ಜಾರಲ್ಲಿರೋ ಮಸಾಲ ಎಲ್ಲ ವೇಸ್ಟ್ ಆಗಬಾರ್ದು ಅಂತೇಳಿ ಅದಕ್ಕೆ ನೀರು ಹಾಕಿ ಹಾಕ್ಕೊತಾ ಇದ್ದೀನಿ ನೀರನ್ನ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಇವಾಗ ಬೇಯೋದಕ್ಕೆ ಇದನ್ನು ಬಿಡಬೇಕು. ಅಲ್ಲಿ ಅರ್ಧ ಭಾಗ ಬೆಂದಿದೆ ಕಬಾಬ್ ಕೂಡ ಸೈಡಲ್ಲಿ. ಅಷ್ಟರಲ್ಲಿ ಇಲ್ಲಿ ಸಾಂಬಾರು ಕೂಡ ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ಈ ಸಾಂಬಾರನ್ನ ತೆಗೆದು ಇಂಡಕ್ಷನ್ ಕುಕ್ ಟಾಪ್ ಮೇಲೆ ಇಟ್ಕೊಂಡೆ. ನಂತರ ಇಲ್ಲಿ ನಾನು ಮುದ್ದೆಗೆ ನೀರಿಡ್ತಾ ಇದ್ದೀನಿ. ಈ ಮುದ್ದೆ ಪಾತ್ರೆ ಮಧ್ಯಾಹ್ನ ಮುದ್ದೆ ಮಾಡಿರೋ ಪಾತ್ರೆ, ಅದರಲ್ಲೇ ಮುದ್ದೆಗೆ ಬಿಸಿನೀರು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ರಾಗಿ ಹಿಟ್ಟಾಕಿ ಮುದ್ದೆನೂ ಕೂಡ ತಿರ್ಕೊತಾ ಇದ್ದೀನಿ. ಕಬಾಬ್ ಕೂಡ ಬೇಯ್ತಿದೆ ನೋಡಿ. ಈ ಕಬಾಬ್ ಬೇಯೋ ಅಷ್ಟರಲ್ಲೇ ಎಷ್ಟೆಲ್ಲ ಕೆಲಸ ಮಾಡ್ಕೊಬೋದು. ಮುದ್ದೆ ತಿರ್ಬೇಕು ಆದರೆ ಚೆನ್ನಾಗಿ ಗಂಟಿಲ್ದಿರೋ ರೀತಿ ನಾನ್ ಸ್ಟಾಪಾಗಿ ರಾಗಿ ಹಿಟ್ಟಾಕಿದ್ಮೇಲೆ ಚೆನ್ನಾಗಿ ತಿರ್ಕೊಬೇಕು. ನಾನು ಈಗಾಗಲೇ ಮುದ್ದೆ ಮಾಡೋ ರೆಸಿಪಿನ ಶೇರ್ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುವ ನಂತರ ಅದರಲ್ಲಿರೋ ಮುದ್ದೆ ಎಲ್ಲನೂ ತೆಗೆದು ಮತ್ತೆ ಪಾತ್ರೆಯಲ್ಲಿ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯೋದಕ್ಕೆ ಸಿಮ್ಮಲ್ಲಿ ಬಿಟ್ಬಿಡಬೇಕು. ಅಷ್ಟರಲ್ಲಿ ಅಲ್ಲಿ ಕಬಾಬ್ ಕೂಡ ಬೆಂದಿದೆ ಅನಿಸುತ್ತೆ, ನೋಡೋಣ. ಈ ಥರ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ಬೇಕು. ಇಷ್ಟರಲ್ಲಿ ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ, ಕುದಿ ಬರ್ತಿದೆ ಇಲ್ಲಿ ಚೆನ್ನಾಗಿ. ನೋಡಿ, ಸಾಂಬಾರು ಕರೆಕ್ಟ್ ಹದ ಇದೆ. ಇವಾಗ ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಇವಾಗ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸಿದ್ರೆ ಅದು ಎಣ್ಣೆ ಎಲ್ಲ ಮೇಲೆ ತೇಲ್ ಬರುತ್ತೆ. ಪ್ಲೇಟ್ ಮುಚ್ಚಿದ್ರಷ್ಟೇ ಅದು ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ ಬರೋದು, ಇಲ್ಲಾಂದರೆ ಅದು ಬರೋದಿಲ್ಲ. ಆ ಥರ ಬಂದ್ರೇ ಸಾಂಬಾರ್ಗೊಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಅಷ್ಟರಲ್ಲಿ ಇಲ್ಲಿ ಕಬಾಬ್ ಎಲ್ಲ ಬೆಂದಿದೆ, ಅದನ್ನೆಲ್ಲ ತೆಕ್ಕೊಂಬಿಡೋಣ. ಈ ಥರ ಕಬಾಬ್ ಮಾಡಿ ನೋಡಿ, ನೀವು ಹೊರಗಡೆ ತಂದು ಆ ಪೌಡರಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ನಾನು ಇನ್ನೊಂದು ಬ್ಯಾಚು ಚಿಕನ್ನ ಕಬಾಬ್ಗಳನ್ನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಳಗಡೆ. ಅಲ್ಲಿ ಹಾಕಿ ಇಲ್ಲಿ ಚಿಕನ್ ಕಬಾಬ್ನ ಎಣ್ಣೆಗೆ ಹಾಕ್ಬಿಟ್ಟು ಇವಾಗಿಲ್ಲಿ ಮುದ್ದೆನ ಬೆಂದಿರೋ ಅಂತಹ ಮುದ್ದೆನ ಚೆನ್ನಾಗಿ ತುರ್ಕೊಂಡು
ಜಡ್ಕೊಬೇಕು ಚೆನ್ನಾಗಿ. ಆವಾಗಲೇ ಮುದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುವಂಥದ್ದು ನೋಡಿ, ಈ ಥರ ಚೆನ್ನಾಗಿ ಜಡ್ಕೊಬೇಕು ನೋಡಿ. ನಾನು ಇವಾಗ ಮಾಡ್ತಿದ್ದೀನಲ್ಲ ಅದೇ ರೀತಿ ಚೆನ್ನಾಗಿ ಜಡ್ಕೊಬೇಕು. ಇದನ್ನು ನಾನು ಈ ಮುದ್ದೆ ವಿಡಿಯೋನ ಡೀಟೇಲಾಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ದಯವಿಟ್ಟು ಅದನ್ನು ಚೆಕ್ ಮಾಡಿ. ಹುರುಳಿಕಾಯಿ ಉಪ್ಸಾರು ಮುದ್ದೆ ಮಾಡಿದ್ದೀನಿ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ದಯವಿಟ್ಟು ಎಲ್ಲರೂ ಚೆಕ್ ಮಾಡಿ. ಈ ಥರ ಚೆನ್ನಾಗಿ ಬೆಂದ ನಂತರ ಇದನ್ನು ಇಳಿಸ್ಕೊಂಡು ಮುದ್ದೆ ಕಟ್ಕೊಬೇಕು. ಅಷ್ಟರಲ್ಲಿ ಇಲ್ಲಿ ಸಾಂಬಾರು ರೆಡಿಯಾಗಿದೆ ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ತೇಲು ಬಂದಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈ ಥರ ಚೆನ್ನಾಗಿ ತೇಲು ಬಂದರೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದನ್ನು ತೆಗೆದು ಅನ್ನಕ್ಕೆ ಇದರಲ್ಲೇ ಇಟ್ಬಿಡೋಣ. ಅನ್ನಕ್ಕೆ ಇಟ್ಬಿಟ್ರೆ ಅಡುಗೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್. ಮುದ್ದೆ ಕಟ್ಟಿ ಅನ್ನಕ್ಕಿಟ್ರೆ ಅಡುಗೆ ರೆಡಿಯಾಗುತ್ತೆ. ಅಷ್ಟರಲ್ಲಿ ನಾನು ಈ ಅನ್ನ ಕೂಗೋಷ್ಟರಲ್ಲಿ ಮುದ್ದೆ ಕಟ್ಕೊಂಡ್ಬಿಡ್ತೀನಿ. ಅಲ್ಲ ಅನ್ನಕ್ಕಿಟ್ಬಿಟ್ಟು ಇವಾಗ ಇಲ್ಲಿ ಮುದ್ದೆ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಜಡ್ದ ಆಗಿದೆ ಮುದ್ದೆನ, ಇವಾಗ ಅದನ್ನು ತೊಗೊಂಡು ಕಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಈ ಕಬಾಬು ಕೂಡ ನೆಕ್ಸ್ಟ್ ಬ್ಯಾಚಲ್ಲಿ ಬೆಂದಿರುತ್ತೆ ನೋಡಿ. ಮುದ್ದೆ ಕಟ್ಟಿದ ನಂತರ ನಾನಿಲ್ಲಿ ಕಬಾಬ್ನೆಲ್ಲ ತೆಗಿತಾ ಇದ್ದೀನಿ. ತುಂಬ ಸೂಪರಾಗಿತ್ತು, ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ಕಬಾಬು ಸಾಂಬಾರೆಲ್ಲ ನೋಡಿ. ಈ ಥರ ಎಲ್ಲನೂ ತೆಕ್ಕೊಂಡ್ರೆ ಮುಗೀತು. ನಾನು ಇದಿಷ್ಟೆಲ್ಲ ಅಡುಗೆ ಮಾಡೋದಕ್ಕೆ ಬರೀ ಮುಕ್ಕಾಲು ಗಂಟೆ ಟೈಮ್ ತೊಗೊಂಡಿದ್ದೀನಿ. 45 ಮಿನಿಟ್ಸಲ್ಲಿ ಇದಿಷ್ಟು ಅಡುಗೆ ಮಾಡಿದ್ದೀನಿ. ಸೂಪರಾಗಿರುವಂತಹ ಸಾಂಬಾರು, ಕಬಾಬು, ಮುದ್ದೆ, ರೈಸ್ ಮತ್ತು ಸಲಾಡ್ ಇದಿಷ್ಟು ಕೂಡ ಸೂಪರಾಗಿ ರೆಡಿ ಆಗಿತ್ತು. ಈ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ. ಹೋಗಿ ಬರಲಾ, ಬಾಯ್.